ವಿಜಯನಗರ ಸಾಮ್ರಾಜ್ಯದ ಮೊದಲ ರಾಜಧಾನಿ ಆನೆಗುಂದಿಯಲ್ಲಿ ಇಂದು ನಡೆಯುತ್ತಿರುವ ಆನೆಗುಂದಿ ಉತ್ಸವದ ವೇದಿಕೆ ಮೇಲೆ ಉಪಸ್ಥಿತರಿರುವ ನನ್ನ ಆತ್ಮೀಯ ಸಹೋದರರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು, ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ತಂಗಡಿಗೆ ಶಿವರಾಜ ಸಂಗಪ್ಪ ಅವರಿಗೆ ಮತ್ತು ಕೊಪ್ಪಳ ಜಿಲ್ಲೆಯ ಜನಪ್ರಿಯ ಸಂಸದರಾಗಿರುವ ನನ್ನ ಹಿರಿಯ ಸಹೋದರ ಸಮಾನರಾಗಿರುವ ಸನ್ಮಾನ್ಯ ಶ್ರೀ ಕರಡಿ ಸಂಗಣ್ಣನವರಿಗೆ ಮತ್ತು ಇನ್ನೋರ್ವ ಸಹೋದರ ಕುಷ್ಟಗಿ ಜನಪ್ರಿಯ ಶಾಸಕರು ಮತ್ತು ಮುಖ್ಯ ಸಚೇತಕರು ಆಗಿರುವ ದೊಡ್ಡನಗೌಡರಿಗೆ ಮತ್ತು ಜಿಲ್ಲಾಧಿಕಾರಿಗಳಾಗಿರುವ ಶ್ರೀ ನಳಿನ್ ಅತುಲ್ ಅವರಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರುವ ರಾಹುಲ್ ರತ್ನಂ ಪಾಂಡೆ ಅವರಿಗೆ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಯಶೋಧ ವಂಟಿಗೋಡಿ ಅವರಿಗೆ ಮತ್ತು ವಿಶೇಷವಾಗಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾಜಿ ಸಚಿವರಾಗಿರುವ ನನ್ನ ಹಿರಿಯ ಸಹೋದರ ಸಮಾನರಾಗಿರುವ ಮಲ್ಲಿಕಾರ್ಜುನ ನಾಗಪ್ಪಣ್ಣನವರಿಗೆ ಮತ್ತು ಹೆಚ್ಆರ್ಜಿ ಶ್ರೀನಾಥ್ ಅಣ್ಣನವರಿಗೆ ಮತ್ತು ಸಹೋದರ ರಾಜಶೇಖರ್ ಅವರಿಗೆ ಮತ್ತು ನನ್ನ ಧರ್ಮಪತ್ನಿ ಲಕ್ಷ್ಮೀ ಅರುಣ ಅವರಿಗೆ. ಮುಖ್ಯವಾಗಿ ಈ ಒಂದು ವಿಜಯನಗರದ ಸಾಮ್ರಾಜ್ಯದ ರಾಜವಂಶಸ್ಥರು, ಈ ಭಾಗದ ಜನಪ್ರಿಯ ಶಾಸಕರಾಗಿ ಸಚಿವರಾಗಿ 5 ಬಾರಿ ಗೆದ್ದಂತ ಶ್ರೀರಂಗ ದೇವರಾಯಲ್ ಅವರ ಧರ್ಮಪತ್ನಿ, ಈ ಹಿಂದೆ ನಾನು ಸಚಿವನಾಗಿರುವಂತಹ ಸಂದರ್ಭದಲ್ಲಿ ರಾಜ್ಯ ಮಟ್ಟದಲ್ಲಿ ಚೇರ್ಮನ್ ಹುದ್ದೆಯಲ್ಲಿದ್ದು ನಮ್ಮೊಟ್ಟಿಗೆ ಒಂದು ಕುಟುಂಬ ಸದಸ್ಯರಾಗಿದ್ದ ಲಲಿತಾ ರಾಣಿ ಶ್ರೀರಂಗ ದೇವರಾಯಲ್ ಅವರಿಗೆ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿರುವ ಸಹೋದರಿ ಮಹಾದೇವಿ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ರಿಗೂ, ಮಾಧ್ಯಮದ ಸ್ನೇಹಿತರಿಗೆ, ವಿಶೇಷವಾಗಿ ಈ ಕಾರ್ಯಕ್ರಮ ಈ ಒಂದು ಪ್ರಮಾಣದಲ್ಲಿ ಯಶಸ್ವಿ ಆಗುವುದಕ್ಕೆ ನನ್ನ ಜೊತೆಯಲ್ಲಿ ನಿಂತಿರುವ ನಮ್ಮ ಮುಖಂಡರಾಗಿರುವ ಮನೋಹರ್ ಗೌಡರಿಗೆ, ಭೀಮಾಶಂಕರ್ ಪಾಟೀಲ್ ಅವರಿಗೆ, ಯಮನೂರ್ ಚೌಡಕಿ ಅವರಿಗೆ, ರಾಜೇಶ್ ರೆಡ್ಡಿ ಅವರಿಗೆ, ದಮ್ಮೂರ್ ಶೇಖರ್ ಅವರಿಗೆ, ಕೆಎಸ್ ದಿವಾಕರ್ ಅವರಿಗೆ, ದಾರಪ್ಪ ನಾಯಕ್ ಅವರಿಗೆ ಮತ್ತು ಅರ್ಜುನ್ ನಾಯಕ್, ಪಂಪಣ್ಣ ನಾಯಕ್ ಮತ್ತು ಎಲ್ಲ ನನ್ನ ಗಂಗಾವತಿ ನಗರಸಭಾ ಸದಸ್ಯರುಗಳಿಗೆ ಮತ್ತು ನಮ್ಮ ಚಂದ್ರು, ನಾಗರಾಜ್, ಶಿವು, ಈ ರೀತಿ ಹೇಳ್ತಾ ಹೋದ್ರೆ ನಮ್ಮ ಎಲ್ಲ ಕಾರ್ಯಕರ್ತರು, ಯುವ ಮುಖಂಡರು, ಡಿಕೆ ಅವರಿಗೆ, ಬೆಟ್ಟಪ್ಪ ಅವರಿಗೆ, ಸಾಕಷ್ಟು ಮಂದಿ. ಈ ಒಂದು ಕಾರ್ಯಕ್ರಮ ಈ ಪ್ರಮಾಣದಲ್ಲಿ ನಾನು ಮಾಡಲಿಕ್ಕೆ ಕೇವಲ 10 ದಿವಸದಲ್ಲಿ ತಾವೆಲ್ಲರೂ ಕೂಡ ಜೊತೆಯಲ್ಲಿ ನಿಂತಿದ್ದಕ್ಕೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಇಡೀ ನಮ್ಮ ಕೊಪ್ಪಳ ಮತ್ತು ಬಳ್ಳಾರಿ ರಾಯಚೂರು ಜಿಲ್ಲೆಯ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ, ತಾಯಂದರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಬಂಧುಗಳ ಎಲ್ಲ ವಿಚಾರಗಳನ್ನ ನಮ್ಮ ಸಚಿವರಾಗಿರುವ ಶಿವರಾಜ್ ತಂಗಡಿಗೆ ಅವರು, ಕರಡಿ ಸಂಗಣ್ಣ ಅವರು ಬಹಳಷ್ಟು ವಿಚಾರಗಳನ್ನ ಅವ್ರು ಹೇಳಿದ್ದಾರೆ. ಹೇಳಿದ ಮಾತನ್ನು ಮತ್ತೆ ಮತ್ತೆ ನಾನು ಹೇಳಿದೇನೆ. ಇವತ್ತು ಏನು ನಮ್ಮ ಆನೆಗುಂದಿ ಅಂತಂದ್ರೆ, ವಿದ್ಯಾರಣ್ಯರು ತಪಸ್ಸನ್ನ ಮಾಡಿ ಆ ತಾಯಿ ಲಕ್ಷ್ಮಿಯನ್ನ ವಲಸೆ ಬಂಗಾರದ ಮಳೆಯನ್ನೇ ಸುರಿಸಿ ಹಕ್ಕಬುಕ್ಕರ ಜೊತೆಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿರುವಂತ ಈ ಒಂದು ಪುಣ್ಯ ಭೂಮಿ ಇದು. ಜೊತೆಗೆ ಕನ್ನಡ ನಾಡು ಅಂತಂದ್ರೆ ಹನುಮ ಜನಿಸಿದ ನಾಡು ಅಂತೇಳಿ ಇವತ್ತೇನು ಖ್ಯಾತಿ ಆಗಿರುವಂತದ್ದು. ಜೊತೆಗೆ ಇವತ್ತು ಪಂಚ ಸರೋವರಗಳು, ಇವತ್ತು ನಮ್ಮ ಭಾರತದ ಈ ಪುಣ್ಯಭೂಮಿಯಲ್ಲಿ 5 ಸರೋವರಗಳು, ಅದರಲ್ಲಿ ಒಂದು ಮಾನಸ ಸರೋವರ, ಬಿಂದು ಸರೋವರ, ನಾರಾಯಣ ಸರೋವರ ಮತ್ತು ಪುಷ್ಕರ ಸರೋವರ, ನಮ್ಮ ಆನೆಗುಂದಿಯ ಪಂಪ ಸರೋವರ. ಬಂಧುಗಳೇ, ಇವತ್ತು ತಾವೆಲ್ಲರಿಗೂ ಕೂಡ ಗೊತ್ತಿರುವಂತ ಒಂದು ರೀತಿಯಲ್ಲಿ ಇವತ್ತು ನಾನು ವೇದಿಕೆ ಇವತ್ತೇನು ನಿರ್ಮಾಣ ಮಾಡಿದ್ದೀನಿ, ಇವತ್ತು ನನ್ನೊಂದು ಕಲ್ಪನೆಯಲ್ಲಿ ಈ ಒಂದು ಪುಣ್ಯಕ್ಷೇತ್ರ, ಈ ಒಂದು ಚಾರಿತ್ರಾತ್ಮಕ ಹಿನ್ನೆಲೆ ಇರುವಂತ ಈ ಪುಣ್ಯಭೂಮಿಯಲ್ಲಿ ಏನು ರಾಮ ಲಕ್ಷ್ಮಣರು ಇಲ್ಲಿಗೆ ಆಗಮಿಸಿ ಚಾತುರ್ಮಾಸವನ್ನ ಮಾಡಿ ಹನುಮಂತ ಮತ್ತು ಸುಗ್ರೀವರನ್ನ, ಜಾಂಬವಂತರನ್ನ ಭೇಟಿ ಮಾಡಿರುವಂತ ಈ ಒಂದು ಪುಣ್ಯಸ್ಥಳ ಮತ್ತು ಇಲ್ಲಿಂದಲೇ ರಾವಣ ಸಂಹಾರ ಮಾಡುವವರೆಗೂ ಕೂಡ ಹನುಮಂತನಿಗೆ ಪ್ರೇರಣೆಯನ್ನ ನೀಡಿ ಇವತ್ತು ಇಡೀ ಸುಂದರ ಕಾಂಡದಲ್ಲಿ ಪ್ರಮುಖವಾಗಿರುವಂತ ಎಲ್ಲ ಘಟನೆಗಳು ನಡೆದಿರುವಂತ ಒಂದು ಈ ನಮ್ಮ ಪುಣ್ಯಭೂಮಿಯಲ್ಲಿ ನಾನು ಶಾಸಕನಾಗಿದ್ದು
ನನ್ನ ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ. ನಾನು ವಿಶೇಷವಾಗಿ ನಮ್ಮ ತಂಗಡಿಗೆ ಅವರು ಅಸೆಂಬ್ಲಿಯಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಅಣ್ಣ ನಿನಗೆ ಬಳ್ಳಾರಿ ಮೇಲೆ ಜಾಸ್ತಿ ಪ್ರೀತಿ, ಯಾವತ್ತಿದ್ರು ಬರೇ ಬಳ್ಳಾರಿ ಬಗ್ಗೆ ನೀನ್ ಮಾತಾಡ್ತೀಯ ಅಂತೇಳಿ. ಯಾಕೆಂದ್ರೆ ಹುಟ್ಟಿ ಬೆಳೆದಿರುವಂತ ಒಂದು ಊರದು. ಆದ್ರೆ ಯಾವ ರೀತಿ ಅಯೋಧ್ಯವನ್ನ ಬಿಟ್ಟು ಶ್ರೀರಾಮಚಂದ್ರನೇ ಸಾಕ್ಷಾತ್ ಮಹಾವಿಷ್ಣುವೆ 14 ವರ್ಷ ಆದ್ಮೇಲೇನೆ ಅವ್ರು ಅಯೋಧ್ಯೆಗೆ ಹೋಗಿದ್ದು. ನನಗೆ ಇವಾಗ ಇನ್ನೂ 13 ವರ್ಷಗಳು ಆಗ್ತಾ ಬರ್ತಾ ಇದೆ, ಇನ್ನೊಂದು ವರ್ಷಕ್ಕೆ ಮತ್ತೆ ಆ ಜನ್ಮಭೂಮಿಯಲ್ಲಿ ಹೆಜ್ಜೆ ಇಡ್ತೀನಿ ಅನ್ನೋ ಒಂದು ನಂಬಿಕೆ. ಹಾಗಾಗಿ ಆ ಶ್ರೀರಾಮಚಂದ್ರ ತಂಗಡಿಗೆ ಅವರೇ, ಆ ಶ್ರೀರಾಮಚಂದ್ರ ನನ್ನನ್ನು ಇಲ್ಲಿಗೆ ಹನುಮಂತನ ಪಾದ ಇಡ್ಕೊ ನೀನು ಹೋಗಿ, ಖಂಡಿತವಾಗ್ಲೂ ಕೂಡ ನಿನಗೆ ಒಳ್ಳೇದಾಗುತ್ತೆ ಅಂತೇಳಿ ಆ ಭಗವಂತನೇ ನನ್ನ ಇಲ್ಲಿ ಕಳಿಸಿದ್ದಾನಂತ ನಾನು ಭಾವಿಸ್ತಾ ಇದ್ದೀನಿ ಬಂಧುಗಳೇ. ನಾನು ಇವತ್ತು ಬಳ್ಳಾರಿಯನ್ನ ಬಿಟ್ಟು ಬರುವಂತ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರು ನೀವು ಮತ್ತೆ ಬೆಂಗಳೂರಿಗೂ ಕೂಡ್ತೀರಾ ಅಂತಂದ್ರೆ, ನಾನು ಹೇಳಿದೆ ಈ ಬಾರಿ ನಾನು ಖಂಡಿತವಾಗ್ಲೂ ಕೂಡ ಗಂಗಾವತಿಗೆ ಹೋಗ್ತೀನಿ, ಅಲ್ಲಿ ಜನರ ಮಧ್ಯದಲ್ಲಿ ಜನರ ಆಶೀರ್ವಾದ ಪಡ್ತೀನಿ ಅಂತೇಳಿ. ಆ ಹನುಮಂತನ ಪಾದಕ್ಕೆ ನಾನು ಹೋದಾಗ ನನಗೆ ದುಃಖ ತಡ್ಕೊಳಕ್ ಆಗ್ಲಿಲ್ಲ. ಆ ಸ್ವಾಮಿ ಪಾದವನ್ನು ಇಟ್ಕೊಂಡು ನಾನು ಒಂದೇ ಒಂದು ಬೇಡಿಕೆಯನ್ನು ಇಟ್ಕೊಂಡೆ, ತಂದೆ ಆ ರಾಮ ಲಕ್ಷ್ಮಣರನ್ನ ನೀನು ಹೆಗಲ ಮೇಲೆ ಕೂಡಿಸ್ಕೊಂಡು ಇವತ್ತು ಲಂಕಾ ದಹನವನ್ನ ಮಾಡಿ ರಾವಣಾಸುರನ ಸಂಹಾರ ಮಾಡಿ ಅಯೋಧ್ಯೆಯಲ್ಲಿ ಆ ಶ್ರೀರಾಮ ಲಕ್ಷ್ಮಣರನ್ನ ಸೀತಾಮಾತೆಯನ್ನ ಕರ್ಕೊಂಡೋಗಿ ಅಲ್ಲಿ ಪಟ್ಟಾಭಿಷೇಕ ಮಾಡಿಸಿದೆ, ನಿನ್ನ ಪಾದ ನಂಬಿಕೊಂಡು ನಾನು ಬಂದಿದ್ದೀನಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ದಿವಸಗಳಲ್ಲಿ ಒಂದು ಚರಿತ್ರೆ ಸೃಷ್ಟಿ ಮಾಡೋದಕ್ಕೆ ನನಗೆ ಆಶೀರ್ವಾದ ಮಾಡು ತಂದೆ ಅಂತೇಳಿ ನಾನು ಹನುಮಂತನ ಪಾದವನ್ನು ಇಟ್ಕೊಂಡೆ ಬಂಧುಗಳೇ. ನಾನು ಇವತ್ತು ಕೇವಲ 3 ತಿಂಗಳಲ್ಲಿ ಹನುಮಂತನ ಆಶೀರ್ವಾದದಿಂದ ನಾನು ಈ ಭಾಗದ ಶಾಸಕನಾದೆ. ನನಗೇನು ಮತ್ತೆ ಮಂತ್ರಿ ಆಗ್ಬೇಕು, ಮುಖ್ಯಮಂತ್ರಿ ಆಗ್ಬೇಕು, ದೊಡ್ಡ ದೊಡ್ಡ ರಾಜಕೀಯ ಹುದ್ದೆಗಳನ್ನ ಅನುಭವಿಸಬೇಕನ್ನೋದಿಲ್ಲ. ನನಗೆ ಏನೆಲ್ಲ ತೊಂದರೆಗಳಾಗಿದೆ ಹಿಂದಿನ ಜನ್ಮದಲ್ಲಿ, ಏನೆಲ್ಲ ನಾನು ಯಾರಿಗೆ ತೊಂದರೆ ಕೊಟ್ಟಿದ್ರೆ ಈ ಜನ್ಮದಲ್ಲಿ ನನಗಾಗಿದೆ ಅಂತೇಳಿ ನಾನು ಸಮರ್ಥನೆ ಮಾಡಿಕೊಂಡು ಇವತ್ತು ಆ ಭಗವಂತನ ಸೇವೆ ಮಾಡಲಿಕ್ಕೆ ಇವತ್ತು ಒಬ್ಬ ಶಾಸಕನಾಗಿ ನಾನು ಇಲ್ಲಿದ್ದೀನಿ. ನನ್ನ ಜೊತೆಯಲ್ಲಿ ಇವತ್ತು ನಾನು ಮನಸ್ಫೂರ್ತಿಯಾಗಿ ಕೆಲವೊಂದು ವಿಚಾರವನ್ನ ನಾನು ಹೇಳಬೇಕು ಅಂತಂದ್ರೆ, ತಗಡಿಗೆ ಅವರು ನಾನು 2019ರಲ್ಲೇ ನಾನಿಲ್ಲಿ ಆನೆಗೊಂದಿಗೆ ಬಂದಿದ್ದೆ, ನಾನು ನನ್ನ ಶ್ರೀಮತಿ ಇಬ್ಬರು ಕೂಡ ಬಂದು. ಯಾಕಂದ್ರೆ ಬಳ್ಳಾರಿ ಬಿಟ್ಟು ಇರ್ಲಿಕ್ಕೆ ಆಗ್ತಾ ಇಲ್ಲ, ಬಳ್ಳಾರಿಗೆ ಹತ್ತಿರ ಆಗಿರುವಂತ ಆನೆಗೊಂದಿಯಲ್ಲಿ ಒಂದು ಸಣ್ಣ ಮನೆ ಆದರೂ ಕೂಡ ಪರವಾಗಿಲ್ಲ, ಒಂದು ಮನೆ ತಗೊಂಡು ಇಲ್ಲಿ ಇರೋಣ ಅಂತಂದ್ರೆ 15-20 ಮನೆಗಳು ನೋಡಿವಿ ನಾವು. ಒಂದೇ ಒಂದು ರೂಮು ಒಂದು ಬಾತ್ರೂಮ್ ಆಗಿತ್ತು. ಶ್ರೀಮತಿ ಕೇಳ್ತಾ ಇದ್ರು ನಿನಗೆ ಆಗುತ್ತೇನೆ ಇಲ್ಲಿ ಇರ್ಲಿಕ್ಕೆ ಅಂತೇಳಿ, ಇಲ್ಲ ನನಗೆ ಗುಡಿಸಲಿ ಆದ್ರೂ ಕೂಡ ಇಲ್ಲಿ ಇರೋಣ ಅಂತ ನಾನು ಭಾವಿಸ್ತೇನೆ ನಾನು. ಆದ್ರೆ ದುರದೃಷ್ಟ ಅಂದ್ರೆ ಕರೋನಾ ಬಂದ್ಬಿಡ್ತು. ಕರೋನಾ ಬಂದ ತಕ್ಷಣ ಮತ್ತೆ ನಾನು ವಾಪಸ್ ಬೆಂಗಳೂರಿಗೆ ಹೋದೆ, ಆದ್ಮೇಲೆ ಮತ್ತೆ ಇವತ್ತು ಬಂದಿದ್ದೀನಿ. ಇವತ್ತು ನಾನೇನು ಈ ಒಂದು ಅಂದ್ರೆ ನನ್ನ ಮನಸ್ಸು ಈ ಕಡೆ ಎಳಿತಾನೇ ಇತ್ತು ನನಗೆ. ಹಾಗಾಗಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಇವತ್ತು ಭಗವಂತನೇ ನನ್ನ ಇಲ್ಲಿಗೆ ಕರೆಸ್ಕೊಂಡಿದ್ದಾನೆ ಅಂತ ಭಾವಿಸ್ತಾ, ವಿಶೇಷವಾಗಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವ್ರ ಬಗ್ಗೆ ಈ ಸಂದರ್ಭದಲ್ಲಿ ನಾನು ಕೆಲವೊಂದು ಮಾತುಗಳನ್ನ ಹೇಳಲೇಬೇಕಾಗುತ್ತೆ ಬಂಧುಗಳೇ. ಈ ಹಿಂದೆ ನಮ್ಮ ಸರ್ಕಾರ ಅಂದ್ರೆ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಇರುವಂತ ಸಂದರ್ಭದಲ್ಲಿ 100 ಕೋಟಿ ಹಣವನ್ನ ಅವರು ಸ್ಯಾಂಕ್ಷನ್ ಮಾಡಿದ್ರು. ಆದ್ರೆ ಅವರು ತರಾತುರಿಯಲ್ಲಿ ಯಾವುದೇ ಒಂದು ಹಣ ಬಿಡುಗಡೆ ಆಗಿದ್ದಿಲ್ಲ. ಆದ್ರೆ ಹೊಸ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವ ಬಂದ ಮೇಲೆ ಅಸೆಂಬ್ಲಿಯಲ್ಲಿ ಮೊದಲ ಭಾಷಣ ನಂದಾಗಿದ್ದು, ದಯಮಾಡಿ ತಾವು ಅಂಜನಾದ್ರಿಯ ಹನುಮಂತನ ಮತ್ತು ಆ ಪ್ರವಾಸೋದ್ಯಮ ಅಭಿವೃದ್ಧಿ ಆಗೋದಕ್ಕೆ ನನಗೆ ತಾವು ಸಹಕಾರ ನೀಡಿ ಅಂದ ತಕ್ಷಣ ಆ 100 ಕೋಟಿ ಹಣಕ್ಕೆ ಏನ್ ವ್ಯವಸ್ಥೆ ಬೇಕೋ ಅದನ್ನ ಮಾಡಿದ್ರು. ಎರಡನೇದಾಗಿ ಮೊನ್ನೆ ಅವರು ಬಜೆಟ್ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಕೂಡ ಅವರ ಹತ್ರ ಹೋಗಿ ಯಾವುದೇ ಒಂದು ಮನವಿ ಪತ್ರವನ್ನ ನಾನು ಕೊಟ್ಟಿದ್ದಿಲ್ಲ. ಆದ್ರೆ ಒಂದು 100 ಕೋಟಿ ಹಣವನ್ನ ಅವರು ಘೋಷಣೆ ಮಾಡೋದ್ರ ಜೊತೆಗೆ ನಾನು ಹೋಗಿ ಅವರಿಗೆ ಧನ್ಯವಾದಗಳನ್ನ ಹೇಳಿದ ತಕ್ಷಣ ಅವರು ಒಂದೇ ಒಂದು ಮಾತನ್ನು ಹೇಳಿದ್ರು, ಜನಾರ್ದನ್ ಪ್ರತಿ ವರ್ಷ ನಾನು 100 ಕೋಟಿ ಹಣವನ್ನ ನಾನು ಕೊಡ್ತೀನಿ, ನಾನು ನೀವು ಅಭಿವೃದ್ಧಿ ಮಾಡಿ ಅಂತೇಳಿ ಹೇಳಿರುವಂತ ಒಂದು ಮಾತು. ಮತ್ತು ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಹನುಮಮಾಲಾ ಒಂದು ಉತ್ಸವಕ್ಕೆ ಬಂದಾಗ ಸಹೋದರ ತಂಗಡಿಗೆ ಮತ್ತು ನಾನು ಇಬ್ಬರು ಕೂಡ ಕುಂತಿದ್ದೀವಿ. ಅವರು ಹೇಳಿದ್ರು 500 ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿಯನ್ನ ಮುಜರಾಯಿ ಇಲಾಖೆ ವತಿಯಿಂದ ಅಭಿವೃದ್ಧಿ ಮಾಡೋದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ಹೇಳಿದ್ರು. ಜೊತೆಯಲ್ಲಿ ಪ್ರವಾಸೋದ್ಯಮ ಸಚಿವರಾಗಿರುವಂತ
ಎಚ್ ಕೆ ಪಾಟೀಲ್ರು ಕೂಡ ನಾವು ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಹೇಳಿರೋ ಅಂತ ಒಂದು ಮಾತು ಬಂಧುಗಳೇ. ನಾನಿವತ್ತು ಕೆಲವೊಂದು ವಿಚಾರಗಳಲ್ಲಿ ತಮಾಷೆ ತಮಾಷೆಯಾಗಿ ಮಾತಾಡಿದ್ರು ಕೂಡ ನನ್ನ ಸಹೋದರರು ದೊಡ್ಡನ್ಗೌಡರು ಮತ್ತೆ ಅಣ್ಣ ಕರಡಿ ಸಂಗಣ್ಣ ಅವರು ಕೆಲವೊಂದು ಮಾತನ್ನ ಮಾತಾಡ್ತಾ ಇದ್ರು. ಓಟ್ ಏನಾದ್ರೂ ಆ ಕಡೆ ಹಾಕಿದ್ದಕ್ಕೆ ಬಹಳ ಜನಾರ್ದನ್ ರೆಡ್ಡಿ ಅವರು ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡ್ತಾ ಇದ್ದಾರೇನೋ ಅಂತೇಳಿ. ಬಂಧುಗಳೇ, ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ. ನಾನು ನಿಮಗೆ, ನಾನು ಐಪಿಎಲ್ ಅಲ್ಲಿ ಕ್ರಿಕೆಟ್ ಪ್ಲೇಯರ್ ಇದ್ದಂಗೆ. ನಾನು ಇವತ್ತು ಮತ್ತು ವಿಶೇಷವಾಗಿ ಶಿವರಾಜ್ ತಂಗಡಿಗೆ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ಅವರ ಪ್ರಾಮಾಣಿಕತೆ ಅನ್ನೋದು ಹೇಗಿತ್ತು ಅಂತಂದ್ರೆ, ಇಂಡಿಪೆಂಡೆಂಟ್ ಶಾಸಕರಾಗಿ ಅವರು ಗೆದ್ದ ಮೇಲೆ ಅಣ್ಣ ನಾನು ನಿಮ್ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿ ಅವರು ಶಾಸಕರಾಗಿ ಗೆದ್ದು ಸರ್ಟಿಫಿಕೇಟ್ ತಗೊಂಡು ನೇರವಾಗಿ ನನ್ನ ಜೊತೆಯಲ್ಲಿ ಬಂದು ಅಂದಿನ ಭಾರತೀಯ ಜನತಾ ಪಕ್ಷದ ಸರ್ಕಾರ ಆಗೋದಿಕ್ಕೆ ಜನಾರ್ದನ್ ರೆಡ್ಡಿ ಜೊತೆ ಶಿವರಾಜ್ ತಂಗಡಿಗೆ ಪ್ರಮುಖ ಕಾರಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾಗುತ್ತೆ. ಬಂಧುಗಳೇ, ಅಷ್ಟೊಂದು ಪ್ರಾಮಾಣಿಕತೆ. ಅವ್ರ ಕಾರಲ್ಲಿ ಅವರೇ ಬಂದು ಮನೆಗೆ ಸೇರ್ಕೊಂಡು ನನ್ನ ಜೊತೆಯಲ್ಲಿ ಬೆಂಗಳೂರಿಗೆ ಬಂದಂತವ್ರು. ವಿಶೇಷವಾಗಿ ಅವ್ರಿಗೆ ನನ್ನ ಬಗ್ಗೆ ಇರುವಂತ ಒಂದು ಪ್ರೀತಿ, ವಿಶ್ವಾಸ, ಅನುಬಂಧ, ಸಂಬಂಧಗಳು. ಇವತ್ತು ಅವ್ರು ಬಂದು ಓಟ್ ಕೇಳಿದ್ದಾರೆ. ಓಟ್ ನಾನು ಯಾರಿಗೆ ಹಾಕಿದ್ದೀನಿ ಅಂತಂದ್ರೆ ಆತ್ಮಸಾಕ್ಷಿಗೆ ಓಟ್ ಹಾಕಿದ್ದೀನಿ ಅಂತ ನಾನು ಹೇಳಿದ್ದೀನಿ ನಾನು. ಆದ್ರೆ ನಮ್ಮವ್ರಿಗೆ ಎಲ್ಲರಿಗೂ ಒಂದು ಡೌಟ್, ಆ ಕಡೆ ಏನಾದ್ರು ಒಂದು ಹೆಜ್ಜೆ ಹಾಕಿದ್ದಾರೇನೋ ಅಂತೇಳಿ. ನಾನು ಯಾಕೆ ಐಪಿಎಲ್ ಕ್ರಿಕೆಟ್ ಪ್ಲೇಯರ್ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವ್ರು ನನಗೆ ಕೊಡ್ತಾ ಇರುವಂತ ಒಂದು ಸಹಕಾರಕ್ಕೆ ನಿಜವಾಗ್ಲೂ ಕೂಡ ಒಂದು ಹೆಜ್ಜೆ ಆ ಕಡೆ ನಾನು ಹಾಕಿರ್ಬಹುದು. ಇನ್ನ ಒಂದು ಹೆಜ್ಜೆ ಇದೆ, ಆ ಹೆಜ್ಜೆನ ಎರಡು ಹೆಜ್ಜೆ ನೀವು ಮಾಡಬೇಕು ಅಂತಂದ್ರೆ, ಈ ದೇಶದ ಪ್ರಧಾನಮಂತ್ರಿಗಳಾಗಿರುವಂತ ನರೇಂದ್ರ ಮೋದಿ ಅವ್ರ ಜೊತೆಯಲ್ಲಿ ನಾಳೆ ಎಲೆಕ್ಷನ್ ನೋಟಿಫಿಕೇಶನ್ ಆಗೋದ್ರೊಳಗಡೆ 2,000 ಕೋಟಿ ಅಂಜನಾದ್ರಿಗೆ ಬಿಡುಗಡೆ ಮಾಡ್ತೀವಿ ಅಂತೇಳಿ ಎರಡು ಹೆಜ್ಜೆ ನಾನು ನಿಮ್ ಕಡೆ ಆಗ್ತಾ ಇದ್ದೀನಿ. ಬಂಧುಗಳೇ, ನಾನು ಆ ಕೆಲಸ ನಮ್ಮ ಕರಡಿ ಸಂಗಣ್ಣ ಅವರು ದೊಡ್ಡನ್ಗೌಡರು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇಡೀ ಕೊಪ್ಪಳ ಜಿಲ್ಲೆ ಜನರು ಇವತ್ತು ಎಲ್ಲರೂ ಕೂಡ ನಿಮ್ಮನ್ನ ಮೆಚ್ಕೊಳ್ತಾರೆ. ಯಾಕೆಂದ್ರೆ ಇವತ್ತು ಯಾರಿಗೂ ಬೇಡ ಅನ್ನುವಂತ ಸ್ಥಿತಿಯಲ್ಲಿದ್ದವನು ಆ ಹನುಮಂತ ಪಾದ ಇಟ್ಕೊಂಡ ಸ್ವಾಮಿ ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇಲ್ಲಿ ಗೆದ್ದು ಶಾಸಕನಾಗಿದ್ದೀನಿ. ಬಂಧುಗಳೇ, ಈಗಾಗಲೇ ಇವತ್ತು ನಮ್ಮ ಕೆಲವೊಂದೇ 2-3 ಅಭಿವೃದ್ಧಿ ವಿಚಾರಗಳನ್ನ ಹೇಳ್ತೀನಿ. ತಿಮ್ಲಾಪುರದಿಂದ ಆನೆಗುಂದಿ, ಕಡೆಬಾಗಿಲಿಂದ ಗಂಗಾವತಿಯ ಸಾಯಿನಗರ್ ತನಕ KKRDB ಮತ್ತು PWD ಇಲಾಖೆಯಿಂದ 60 ಕೋಟಿ ವೆಚ್ಚದಲ್ಲಿ ಈಗಾಗಲೇ PWD ಅವರು 20 ಕೋಟಿ ಟೆಂಡರ್ ಅನ್ನು ಕರೆದಿದ್ದಾರೆ. ಇನ್ನೊಂದು 40 ಕೋಟಿಯಲ್ಲಿ KKRDBಯಲ್ಲಿ ರಸ್ತೆಯನ್ನ ಸಂಪೂರ್ಣವಾಗಿ ಗಂಗಾವತಿ ನಗರದಿಂದ ತಿಮ್ಲಾಪುರ ತನಕ 10 ಮೀಟರ್ ರಸ್ತೆಯನ್ನು ಹಾಕೋದ್ರ ಜೊತೆಗೆ ಎರಡೂ ಬದಿಯಲ್ಲಿ ಯಾವ ರೀತಿ ನ್ಯಾಷನಲ್ ಹೈವೇನಲ್ಲಿ ಲೈಟಿಂಗ್ ವ್ಯವಸ್ಥೆ ಇರುತ್ತೇನೋ, ಇವತ್ತು ಹನುಮಮಾಲಾಧಾರಿಗಳಿಗೆ ಪಾದಾಚಾರಿಗಳಿಗೆ ಯಾವುದೇ ರೀತಿ ತೊಂದರೆ ಇಲ್ಲದೇ ಇರುವಂತ ಒಂದು ಕೆಲಸವನ್ನ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಬಂಧುಗಳೇ, ಜೊತೆಯಲ್ಲಿ ಹನುಮಂತನ ಪಾದಗಟ್ಟೆಯಲ್ಲಿ 8 ಕಾಲಲ್ಲಿ ಒಂದು ಮಂಟಪ, ಅತ್ಯಂತ ಸುಂದರವಾದ 5 ಕೋಟಿ ಮಂಟಪ, 30 ಕೋಟಿ ವೆಚ್ಚದಲ್ಲಿ ತಿರುಪತಿಯಲ್ಲಿ ಯಾವ ರೀತಿ ಮೆಟ್ಲುಗಳನ್ನ ನಾವು ಇವಾಗ ಹತ್ತಾ ಇರ್ತೀವೋ ಅದೇ ಮಾಡೆಲ್ನಲ್ಲಿ 30 ಕೋಟಿ ವೆಚ್ಚದಲ್ಲಿ ಅಂಜನಾದ್ರಿ ಮೆಟ್ಟಲನ್ನ ಹತ್ತೋದಿಕ್ಕೆ ಮತ್ತು ಇಳಿಯೋದಿಕ್ಕೆ ವ್ಯವಸ್ಥೆ ಮಾಡುವಂಥದ್ದು, ಮತ್ತು ಮೇಲೆ ದೇವಸ್ಥಾನವನ್ನ ಮೂಲ ದೇವಸ್ಥಾನಕ್ಕೆ ಯಾವುದೇ ಒಂದು ರೀತಿಯಲ್ಲಿ ಮುಟ್ಟದೇನೆ ಸಂಪೂರ್ಣವಾಗಿ ಒಂದು ಅದ್ಭುತವಾದಂತ ತಿರುಪತಿ ಮಾದರಿಯಲ್ಲಿ ಮೇಲೆ ದೇವಾಲಯವನ್ನ, ಒಂದು ಆಶೀರ್ವಾದ ಮಂಟಪ, ಪ್ರಸಾದ ಮಂಟಪಗಳು, ಮತ್ತು ಕ್ಯೂಗೆ ಜನಗಳಿಗೆ ಯಾವುದೇ ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ 80 ಕೋಟಿ ವೆಚ್ಚದಲ್ಲಿ ಈಗಾಗಲೇ ಪ್ಲಾನ್ ಮಾಡಿದ್ದೀವಿ. ಜೊತೆಯಲ್ಲಿ ಪ್ರದಕ್ಷಿಣಾ ಪಥವನ್ನ ಸುಮಾರು 8 ಕೋಟಿ ವೆಚ್ಚದಲ್ಲಿ ಪ್ರತಿ 500 ಮೀಟರ್ಗಳಿಗೆ ಜನಗಳಿಗೆ ವಿಶ್ರಾಂತಿ ತಗೊಳ್ಳೋದಕ್ಕೆ ಮತ್ತು ಜನಗಳಿಗೆ ಬೇಕಾಗಿರುವಂತ ತಿಂಡಿ ನೀರು ಎಲ್ಲ ವ್ಯವಸ್ಥೆಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಬೆಟ್ಟದ ಸುತ್ತಲೂ ಕೂಡ ಪ್ಲಾಂಟೇಷನ್ ಮಾಡೋದ್ರ ಜೊತೆಗೆ ಅಭಿವೃದ್ಧಿ ಮಾಡುವಂತ ಒಂದು ಕೆಲಸ. ಈಗಾಗಲೇ 21 ಕೋಟಿ ವೆಚ್ಚದಲ್ಲಿ ಡಾರ್ಮಿಟ್ರಿ ಕೆಲಸ ನಡೀತಾ ಇದೆ, ಶಾಪಿಂಗ್ ಕಾಂಪ್ಲೆಕ್ಸ್ ನಡೀತಾ ಇದೆ, ಮತ್ತು ಶೌಚಾಲಯಗಳ ಕೆಲಸ ನಡೀತಾ ಇದೆ. ಅದೇ ಒಂದು ರೀತಿಯಲ್ಲಿ ಬರುವಂತ ದಿನಗಳಲ್ಲಿ 5,000 ಜನಗಳು ಕೂತ್ಕೊಂಡು ಒಂದೇ ಬಾರಿ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಒಂದು ಪ್ರಸಾದ ನಿಲಯವನ್ನು ಕೂಡ ಇವತ್ತು ನಾವು ಕಟ್ಟೋದಕ್ಕೆ ಈಗಾಗಲೇ ಬಿಡುಗಡೆ ಆಗಿರುವಂತ ಹಣದಲ್ಲಿ ಇವತ್ತು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾನು ಕೂತ್ಕೊಂಡು ಈ ಒಂದು 2-3 ದಿನಗಳ ನಂತರ ಅದನ್ನ ಕೆಲಸ ಕೈಗೆತ್ತಿಕೊಳ್ಳೋದಕ್ಕೆ ಏನು ವ್ಯವಸ್ಥೆಗಳು ಆಗಬೇಕಾಗಿದೆ ಆ ರೀತಿ ಮಾಡೋಣ. ಜೊತೆಗೆ ನಾನು ಹಿಂದೆ ಕಳೆದ ಆಗಸ್ಟ್ ಅಲ್ಲಿ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರ ಜೊತೆಯಲ್ಲಿ ಹೋಗಿ ನಮ್ಮ ಅಂಜನಾದ್ರಿಗೆ ರೋಪ್ ವೇ ಬೇಕು ಅಂತ ನಾನು ಕೇಳಿದ್ದೆ.
ಹಿಂದೆ ಸರ್ಕಾರದಲ್ಲಿ ಅದಕ್ಕೆ ಒಂದು ಅಮೌಂಟ್ ಸೀಮಿತ ಮಾಡಿದ್ರು. ಅವ್ರು ನನ್ಗೆ ಹೇಳಿದ್ರು, ಜನಾರ್ದನ್ ರೆಡ್ಡಿ, ರಾಜ್ಯ ಸರ್ಕಾರದ ಕಡೆಯಿಂದ ನೀವು ಹಣವನ್ನ ಬೇರೆ ಕೆಲಸಕ್ಕೆ ನೀವು ಉಪಯೋಗಿಸ್ಕೊಳ್ಳಿ, ರೋಪ್ವೇಗೆ ನಾನು ಹಣ ಕೊಡ್ತೀನಿ ಅಂತೇಳಿ ಈಗಾಗಲೇ ಅವರು ಹಣವನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ, ಏಜೆನ್ಸಿಯನ್ನು ಫಿಕ್ಸ್ ಮಾಡಿದ್ದಾರೆ, ಎಂಒಯು ಕೂಡ ಆಗಿದೆ. ಅತಿ ಶೀಘ್ರದಲ್ಲೇ ಇವತ್ತು ಇಡೀ ನಮ್ಮ ದಕ್ಷಿಣ ಭಾರತದಲ್ಲೇ ರೋಪ್ವೇ ಕೆಲಸ ಇವತ್ತು ನಮ್ಮ ಅಂಜನಾದ್ರಿಗೆ ಆಗುತ್ತೆ ಅಂತೇಳಿ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೀನಿ ಬಂಧುಗಳೇ. ವಿಶೇಷವಾಗಿ ನಾನು ಸನ್ಮಾನ್ಯ ಸಚಿವರಾದ ಸಹೋದರರಾದ ಶಿವರಾಜ್ ತಂಗಡಿಗೆ ಅವರ ಜೊತೆಯಲ್ಲಿ ಒಂದೇ ಒಂದು ಮನವಿ ಏನಂತಂದ್ರೆ, ಬರೋ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೂಡ ನಮ್ಮ ಇಡೀ ದೇಶದಲ್ಲಿ ತಿರುಪತಿ ಮತ್ತು ಅಯೋಧ್ಯೆ, ಅದ ನಂತರ ಅಂಜನಾದ್ರಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ತಗಡಿಗೆ ಅವರೇ. ವಿಶೇಷವಾಗಿ ಇವತ್ತು ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಅಂತಂದ್ರೆ ಹನುಮಂತ. ಇವತ್ತು ಅವರು ನಾವು ನೆನೆಸ್ಕೊಂಡಿದ ತಕ್ಷಣ, ನಾನು ನಿನ್ನೆ ಕಾರಲ್ಲಿ ಶ್ರೀಮತಿಗೆ ವೇದಿಕೆ ತೋರಿಸೋಣ ಅಂತ ಬರ್ತಾ ಇದ್ದೆ, ಹನುಮಂತನಿಗೆ ಇಬ್ಬರು ನಮಸ್ಕಾರ ಮಾಡಿಕೊಂಡು ನನಗೆ ಗೊತ್ತಿರುವಂತ ಒಂದು ಹಾಡನ್ನು ಹಾಡ್ತಾ ಬರ್ತಾ ಇದ್ದೀನಿ ಕಾರಲ್ಲಿ ಹನುಮಂತನ ಬಗ್ಗೆ. ತಕ್ಷಣ ಬಹಳ ದೊಡ್ಡ ಸೈಜ್ ಅಲ್ಲಿ ಇರುವಂತ ಒಂದು ಕೋತಿ ನಮ್ಮ ಕಾರಿಗೆ ಅಡ್ಡ ಬಂತು. ಅಂದ್ರೆ ಆ ಭಗವಂತ ಆ ರೀತಿ ಆಶೀರ್ವಾದ ಮಾಡ್ತಾನೆ. ಕಲಿಯುಗದಲ್ಲಿ ಪ್ರತ್ಯಕ್ಷ ದೈವ ಹನುಮಂತ, ನಾವು ನೆನೆದ ತಕ್ಷಣ ಪ್ರತ್ಯಕ್ಷ ಆಗುವಂತ ಭಗವಂತ ಬ್ರಹ್ಮ. ಲಿಖಿತ ಪ್ರಕಾರ ಕಲಿಯುಗದಲ್ಲಿ ಹನುಮಂತನ ಪ್ರಭಾವ ಹೆಚ್ಚಾಗುತ್ತೆ ಅಂತೇಳಿ, ಹಾಗಾಗಿ ನಾವೆಲ್ಲರೂ ಕೂಡ ಸೇರಿ ಅಂಜನಾದ್ರಿಯ ಹನುಮಂತನ ಅಭಿವೃದ್ಧಿಗೆ ಎಲ್ಲರೂ ಕೂಡ ಕಂಕಣಬದ್ಧರಾಗಿ ನಾವು ಅಭಿವೃದ್ಧಿ ಮಾಡೋಣ. ತಾವೆಲ್ಲರೂ ಕೂಡ ಇವತ್ತು ಬಹಳಷ್ಟು ನಿರೀಕ್ಷೆ ಮಾಡ್ತಾ ಇದ್ದೀರಾ. ಈಗಾಗಲೇ ಇಲ್ಲಿಗೆ ಧ್ರುವ ಸರ್ಜಾ ಅವರು ಬಂದಿದ್ದಾರೆ. ವಿಶೇಷವಾಗಿ ಹಂಸಲೇಖ ಅವರು ಈಗಾಗಲೇ ಅವರು ಅವರ ಕಲಾ ತಂಡದ ಜೊತೆಯಲ್ಲಿ ಬಂದಿದ್ದಾರೆ. ಇಡೀ ನಮ್ಮ ಒಂದು ರಾಮಾಯಣದ ಒಂದು ಕಲ್ಪನೆಯನ್ನು ಇಟ್ಕೊಂಡು ಬಿಟ್ಟು ಇವತ್ತೇನು ಇವತ್ತು ನಾವು ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇದ್ದೀವಿ, ಆ ತಾಯಿ ಪಾರ್ವತಿ ದೇವಿ ಏನು ಪಂಪಾದೇವಿ ಹೆಸರಲ್ಲಿ ಇಲ್ಲಿ ತಪಸ್ಸು ಮಾಡಿರುವಂತ ಪುಣ್ಯಕ್ಷೇತ್ರ, ಆ ಶಿವನ್ನ ಆ ತಾಯಿ ಒಲಿಸಿಕೊಂಡು ಮದುವೆ ನಿಶ್ಚಿತಾರ್ಥ ಆಗಿರೋದು ಇಲ್ಲಿ, ಅವರು ಮದುವೆ ಆಗಿರುವಂತದ್ದು ಕೈಲಾಸ ಮಾನಸ ಸರೋವರದಲ್ಲಿ. ಅಂತ ಪುಣ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟು ಮತ್ತು ವಿದ್ಯಾರಣ್ಯರು ಹಕ್ಕಬುಕ್ಕರ ಬಗ್ಗೆ ನಮ್ಮ ಹಂಸಲೇಖ ಅವರು ಬಹಳ ಅತ್ಯಂತ ಅದ್ಭುತವಾಗಿ ಕಥಾರೂಪಕ ನೃತ್ಯ ರೂಪಕಗಳನ್ನ ತಯಾರು ಮಾಡಿದ್ದಾರೆ. ಇವತ್ತು ನಮ್ಮ ಸಹೋದರ ಆಗಿರುವಂತ ತಗಡಿಗೆ ಅವರು ಹೇಳಿದ ಪ್ರಕಾರ, ತಾವ್ಯಾರು ಕೂಡ ಇಲ್ಲಿ ಏನು ತಾವೆಲ್ಲರೂ ಕೂಡ ಆರಾಮಾಗಿ ಕುತ್ಕೊಳ್ಳಿ, ಎಲ್ಲ ಕಾರ್ಯಕ್ರಮಗಳನ್ನ ತಾವು ದೂರದಿಂದ ವೀಕ್ಷಣೆ ಮಾಡೋದಕ್ಕೆ ತಮಗೆಲ್ಲ ರೀತಿ ವ್ಯವಸ್ಥೆ ಇದೆ, ಯಾರು ಕೂಡ ಗೊಂದಲ ಮಾಡ್ಕೋಬಾರ್ದು, ಯಾಕೆಂದ್ರೆ ಇದು ಈ ಕಾರ್ಯಕ್ರಮ ನಿಮಗೋಸ್ಕರ ಮಾಡಿರುವಂತದ್ದು. ಇವತ್ತು ನಮ್ಮ ತಗಡಿಗೆ ಅವ್ರ ಬಗ್ಗೆ ನಾನು ಒಂದು ಮಾತನ್ನು ಹೇಳಬೇಕಾಗುತ್ತೆ, ಯಾಕೆಂದ್ರೆ ಅವ್ರು ಯಾವುದೇ ಒಂದು ರೀತಿಯಲ್ಲಿ ತಾರತಮ್ಯ ಮಾಡಿಲ್ಲ. ಕೆಲವೊಂದು ಸ್ನೇಹಿತರು ಅಲ್ಲಿ ಇಲ್ಲಿ ಒಂದು ಮಾಧ್ಯಮಗಳಲ್ಲಿ ಏನೋ ಒಂದು ತಾರತಮ್ಯ ಅಂತ ಯಾರೋ ಒಬ್ರು ಇಬ್ರು ಹೇಳ್ತಾ ಇದ್ರು, ಆದ್ರೆ ನಾನು ಹೇಳ್ತಾ ಇದ್ದೀನಿ, ತಂಗಡಿಗೆ ಅವರು ಮನಸ್ಫೂರ್ತಿಯಾಗಿ ನನಗೆ ಫೋನ್ ಮಾಡಿ, ಅಣ್ಣ ಆನೆಗೊಂದಿ ಉತ್ಸವ ಯಾವುದೇ ಕಾರಣಕ್ಕೂ ಕೂಡ ಮಾಡಲೇಬೇಕು, ಈ ಹಿಂದೆ ನೀವು ಎಷ್ಟೋ ಉತ್ಸವಗಳನ್ನ ಮಾಡಿದಿರಿ, ಅದ್ಭುತವಾಗಿ ಮಾಡಿದಿರಿ, ಇವತ್ತು ಹಂಪಿ ಮಾಡಿದೀವಿ, ಕನಗಿರಿ ಮಾಡಿದೀವಿ, ಅದೇ ಒಂದು ರೀತಿಯಲ್ಲಿ ಇವತ್ತು ಆನೆಗೊಂದಿ ಉತ್ಸವನ ಮಾಡಬೇಕು ಅಂತೇಳಿ ಅವ್ರು ನನಗೆ ಫೋನ್ ಮಾಡಿ, ಅವ್ರು ನನಗೆ ಯಾವುದೇ ಕಾರಣಕ್ಕೂ ಮಾಡ್ಬೇಕಂತೇಳಿ ಕನಕಗಿರಿ ಉತ್ಸವಕ್ಕೆ ಅವ್ರು ಏನ್ ಹಣ ತಗೊಂಡಿದ್ದಾರೆ ಅಷ್ಟು ಹಣ ನಾನು ನಿಮ್ಗೆ ಕೊಡ್ತೀನಿ ಅಂತೇಳಿ, ಜೊತೆಗೆ ಪ್ರವಾಸೋದ್ಯಮ ಇಲಾಖೆ ಎಚ್ ಕೆ ಪಾಟೀಲ್ ಜೊತೆಯಲ್ಲೂ ಕೂಡ ಮಾತಾಡಿ ಅವರು ಅಲ್ಲೊಂದು 2.5 ಕೋಟಿ ಅವರೊಂದು 2.5 ಕೋಟಿ ಇವತ್ತು 5 ಕೋಟಿ ವೆಚ್ಚದಲ್ಲಿ ಇವತ್ತು ಸರ್ಕಾರ ಇಷ್ಟೊಂದು ಅದ್ಭುತವಾದಂತ ಕಾರ್ಯಕ್ರಮ ಮಾಡಿದೆ. ತಮಗೆಲ್ಲರಿಗೂ ಕೂಡ ಒಳ್ಳೆ ಮನರಂಜನಾ ಕಾರ್ಯಕ್ರಮಗಳು. ಕೇವಲ ಇವತ್ತು ಇನ್ನ ಸಾಕಷ್ಟು ಕಲಾವಿದರು ಬಂದಿದ್ದಾರೆ ನಮ್ಮ ರಾಜ್ಯದಿಂದ, ಹೊರ ರಾಜ್ಯಗಳಿಂದ ಮತ್ತು ಬೇರೆ ದೇಶಗಳಿಂದ ಕೂಡ, ವಿದೇಶಿಯರು ಕೂಡ ಕೆಲವೊಬ್ಬರು ಕಲಾ ಪ್ರದರ್ಶನ ಮಾಡೋದಕ್ಕೆ ಬಂದಿದ್ದಾರೆ. ತಾವೆಲ್ಲರೂ ಕೂಡ ಶಾಂತಿಯುತವಾಗಿ, ಅವರು ನಟರೆಲ್ಲರೂ ಬಂದಾಗ ಕೂಡ ತಾವು ಕುಂತಿದ್ದ ಜಾಗದಲ್ಲೇ ಕುತ್ಕೊಂಡ್ಬಿಟ್ಟು ಯಾರು ಏನು ಗಲಾಟೆ ಮಾಡದೇನೆ ಅವ್ರಿಗೆ ಒಳ್ಳೆ ಗೌರವ ಕೊಟ್ಟು ಅವರ ಕಾರ್ಯಕ್ರಮಗಳನ್ನ ತಾವು ಕಣ್ತುಂಬಿ ನೋಡ್ಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡು, ಮತ್ತು ಇದರಲ್ಲಿ ವಿಶೇಷವಾಗಿ ಇನ್ನೊಂದು ಈಶ್ವರ್ ಖಂಡ್ರೆ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಯಾಕೆಂದ್ರೆ ಆನೆಗೊಂದಿಯಲ್ಲಿ ಆನೆ ಇಲ್ಲದೆ ನಾವು ಉತ್ಸವ ಮಾಡೋದು ಆಗಲ್ಲ ಅಂತ ಹೇಳ್ಬಿಟ್ಟು ಕೇವಲ ಒಂದೇ ದಿವಸದಲ್ಲಿ ಜಿಲ್ಲಾಧಿಕಾರಿಗಳಿಗೆ ನಮಗೆ ಈ ಐಡಿಯಾ ಬಂತು. ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಕೇವಲ 24 ಗಂಟೆಯಲ್ಲೇ ಆನೆಯನ್ನ ವ್ಯವಸ್ಥೆ ಮಾಡಿ ಅವ್ರ ಇಲ್ಲಿಗೆ ಇವತ್ತು ಆ ತಾಯಿ ದುರ್ಗಾದೇವಿಯನ್ನ ಇವತ್ತು ಎಲ್ಲ ಕಲಾ ತಂಡಗಳ ಜೊತೆಯಲ್ಲಿ ಮೆರವಣಿಗೆ ಮಾಡೋದಕ್ಕೆ ಅವರು ಸಹಕಾರ ಕೊಟ್ಟಿದ್ದಕ್ಕೆ ಅವ್ರಿಗೂ ನನ್ನ ಧನ್ಯವಾದಗಳನ್ನ ತಿಳಿಸಿ, ಇಷ್ಟೆಲ್ಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಮಾತುಗಳನ್ನ ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಧರ್ಮಪತ್ನಿ ಆದಂತ ನನ್ನ ಸೋದರಿ ಆದಂತ ಅರುಣಾ ಲಕ್ಷ್ಮೀದೇವಿ ಅವರೇ, ಜನಾರ್ದನ ರೆಡ್ಡಿ ಅವರೇ,
ಹಾಗೂ ಇನ್ನೋರ್ವ ಆತ್ಮೀಯ ಹಿರಿಯರು ಮಾಜಿ ಸಚಿವರು ಆದಂತ ಮಲ್ಲಿಕಾರ್ಜುನ್ ನಾಗಪ್ಪ ಸಾಹೇಬ್ರೇ, ಇನ್ನೋರ ವಿಧಾನ ಪರಿಷತ್ತಿನ ಸದಸ್ಯರು ಆದಂತ ಶ್ರೀನಾಥನ್ ಅವರೇ, ಹಾಗೂ ಜಿಲ್ಲಾ ಪಂಚಾಯತಿಯ ಮಾಜಿ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರು ಆದಂತ ರಾಜಶೇಖರ್ ಇಟ್ನಾಳ್ ಅವರೇ, ಹಾಗೂ ವೇದಿಕೆ ಮೇಲಿದ್ದಂತ ಜಿಲ್ಲಾಧಿಕಾರಿಗಳಾದಂತ ನಳಿನ್ ಅತುಲ್ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಜಿಲ್ಲಾ ಪಂಚಾಯತಿ ಆದಂತ ರಾಹುಲ್ ರತ್ನ ಪಾಂಡೆ ಅವರೇ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತ ಯಶೋಧ ವಂಟಗುಂಡಿ ಅವರೇ, ಮತ್ತು